77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಎಲ್ಲ ಮಹಾಜನತೆಗೆ ಹಂಚಿಕೊಳ್ಳಲು ನಾನು ಇಚ್ಛೆ ಪಡುತ್ತೇನೆ। ಸನ್ಮಾನ್ಯರೇ, ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರತಕ್ಕಂತ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಸ್ವಾತಂತ್ರ್ಯ ಹೋರಾಟಗಾರರೇ, ಅಧಿಕಾರಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಈ ಒಂದು ದಿನಾಚರಣೆ ಆಚರಣೆ ಸಂದರ್ಭದಲ್ಲಿ ಭಾಗವಹಿಸಿದಂತ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಸಮಸ್ತ ನಾಗರಿಕ ಬಂಧುಗಳೇ, ಸುಮಾರು 2 ಶತಮಾನಗಳಿಂದ ಬ್ರಿಟಿಷರ ದಾಸ್ಯದಲ್ಲಿದ್ದಂತ ನಮ್ಮ ರಾಷ್ಟ್ರ ದಾಸ್ಯದಿಂದ ಹೊರಬಂದು ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ಪ್ರಜಾಪ್ರಭುತ್ವ ಉದಯಿಸಿದ ಸುದಿನ ಇದು। ಹಾಗಾಗಿ ಯಾರೆಲ್ಲ ಸ್ವಾತಂತ್ರ್ಯವನ್ನು ಅಹಿಂಸಾ ಮಾರ್ಗದಲ್ಲಿ ತಂದುಕೊಟ್ಟಂತ ಎಲ್ಲ ಪೂಜ್ಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ। ವಿಶೇಷವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಜವಾಹರಲಾಲ್ ನೆಹರೂರವರು, ವಲ್ಲಭಾಯಿ ಪಟೇಲ್ ರವರು, ಬಾಲಗಂಗಾಧರನಾಥ ತಿಲಕ್ ರವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ರವರು, ಇನ್ನು ಅನೇಕ ಮಹನೀಯರುಗಳು ಅಹಿಂಸಾ ಮಾರ್ಗದಲ್ಲಿ ಪಡೆದಂತಹ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ಹುತಾತ್ಮರಾಗಿರ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ। ಹಾಗೆ ನಮ್ಮ ಜಿಲ್ಲೆಯ ಬೋರಣ್ಣಗೌಡರಿರ್ಬಹುದು, ಸಿದ್ದರಂಜಪ್ಪನವರಿರ್ಬಹುದು ಮತ್ತು ಎನ್ ಟಿ ಕಾರ್ಲೆ ಎಲ್ ತಿಮ್ಮಪ್ಪ ಕಾರ್ಲೆ ಅವರು ಕೂಡ ಈ ಭಾಗದಿಂದ ಇನ್ನು ಅವರ ಜೊತೆಯಲ್ಲಿ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ। ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ ವಿಶೇಷವಾಗಿ ಏನು ನಾಗಪುರದಲ್ಲಿ ನಡೆದಂತಹ ಒಂದು ಹೋರಾಟ, ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಹೋರಾಟದಲ್ಲಿ ಈ ಹಾಸನ ಜಿಲ್ಲೆಯಿಂದನೇ ಸರಿಸುಮಾರು 800ಕ್ಕೂ ಹೆಚ್ಚು ಸತ್ಯಾಗ್ರಹಿಗಳು ಭಾಗವಹಿಸಿರ್ತಕ್ಕಂಥದ್ದು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ। ಆದ್ರಿಂದ ಏನು ಯಶೋಧರ ದಾಸಪ್ಪನವರು, ದುದ್ದದ ಮಂಜಪ್ಪ ಗೌಡರು, ಅವರ ಧರ್ಮಪತ್ನಿ ದ್ಯಾವಬ್ಬನವರು, ಭಾಗ್ಯವಾಳು ಚಿಕ್ಕಣ್ಣ ಇವರು ಮತ್ತು ಆರ್ನಳ್ಳಿ ರಾಮಸ್ವಾಮಿ ಅವರು, ಕೆಎಂ ರುದ್ರಪ್ಪನವರು, ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಮದ್ಯಪಾನ ವಿರೋಧದ ಚಳುವಳಿಯನ್ನು ಕೂಡ ಭಾಗವಹಿಸಿ ಜನರಲ್ಲಿ ಜಾಗೃತಿಯನ್ನ ಹುಟ್ಟಿಸತಕ್ಕಂತ ಕೆಲಸವನ್ನು ಕೂಡ ಮಾಡಿದ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಈಗಾಗಲೇ ಕ್ರಮ ವಹಿಸಿದೆ। ಈ ನಾಡಿನಲ್ಲಿ ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲಬಾರದು ಅಂತಕ್ಕಂತ ಉದ್ದೇಶದಿಂದ ತಂದಂತಹ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ। ಅನ್ನಭಾಗ್ಯ ಕಾರ್ಯಕ್ರಮದ ಮಹತ್ವ ಬಹಳಷ್ಟು ಕರ್ನಾಟಕದ ಭಾಗಗಳಲ್ಲಿ ಕೋವಿಡ್ ಸಮಯದಲ್ಲಿ ಅದರ ಉಪಯುಕ್ತತೆಯನ್ನ ಜನರಿಗೆ ಬಹಳಷ್ಟು ಬಂದಟ್ಟಾಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ। ಹಾಗೇನೆ ಶಕ್ತಿ ಯೋಜನೆಯು ಕೂಡ, ಶಕ್ತಿ ಯೋಜನೆ ಏನು ಎಲ್ಲ ವರ್ಗದ ಮಹಿಳೆಯರು ಕೂಡ ಅವರ ಒಂದು ಸಬಲೀಕರಣಕ್ಕಾಗಿ ಆ ಯೋಜನೆಯನ್ನ ಜಾರಿ ಮಾಡಿದಂತದ್ದು ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ ಸುಮಾರು 1.24 ಕೋಟಿಯಷ್ಟು ಹೆಣ್ಮಕ್ಳು ಮಹಿಳೆಯರು ಆ ಒಂದು ಯೋಜನೆಯ ಲಾಭವನ್ನ ಪಡೆದಿದ್ದಾರೆ। ಆ ಮೂಲಕ ಏನು ಈಗಾಗಲೇ ನಮ್ಮ ಜಿಲ್ಲೆನಲ್ಲಿ 38.83 ಕೋಟಿಗಳಷ್ಟು ಹಣ ಈ ಯೋಜನೆಗೆ ವ್ಯಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ। ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ 161 ಕೋಟಿ ರೂಪಾಯಿ ವೆಚ್ಚದಲ್ಲಿ 222 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸತಕ್ಕಂಥದ್ದು, ಹಾಗೆ 45 ಕಾಮಗಾರಿಗಳು ಈಗಾಗಲೇ ಅನುಮೋದನೆ ಆಗಿದೆ। ಒಟ್ಟಾರೆ 203 ಕಿಲೋಮೀಟರ್ ರಸ್ತೆಗಳನ್ನ ಡಾಂಬರೀಕರಣ ಮಾಡಿ ಕಾರ್ಯ ಪೂರ್ಣಗೊಳಿಸಿದ್ದೇವೆ। ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಬೋಧಕ ಆಸ್ಪತ್ರೆಯಲ್ಲಿ ಎಬಿಎಆರ್ಕೆ ಯೋಜನೆಯನ್ನು ಅಳವಡಿಸಿಕೊಂಡಿದ್ದು
ರಾಜ್ಯ ಎಲ್ಲ ಬೋಧಕ ಆಸ್ಪತ್ರೆಗಳ ಪೈಕಿ ಮೊದಲನೇ ಸ್ಥಾನವನ್ನ ಪಡೆದಿದೆ ಅಂತಕಂತ ಹೆಮ್ಮೆಯ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸುತ್ತೇನೆ ಇದೆ ಸಂಸ್ಥೆಯ ಅಡಿಯಲ್ಲಿ ಲಕ್ಷ ಯೋಜನೆ ಅಡಿಯಲ್ಲಿ ಆಸ್ಪತ್ರೆ ಹೆರಿಗೆ ಕೊಠಡಿ ಮತ್ತು ಶಸ್ತ್ರಚಿಕಿತ್ಸಾ ಕೊಠಡಿಯ ನಿರ್ವಹಣೆ ಸಂಬಂಧ ಈ ವರ್ಷವೂ ಈ ಸಂಸ್ಥೆಗೆ ಮಾನ್ಯತೆ ದೊರಕಿತ್ತು ರಾಷ್ಟ್ರೀಯ ಮಟ್ಟದ ಮೌಲ್ಯ ಮಾಪನದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವುದು ಅಭಿನಂದನಾರ್ಹ ಮತ್ತು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯು ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಈಗಾಗಲೇ ಹಾಸನ ವಿಮಾನ ನಿಲ್ದಾಣ ನಗರದ ಹೊರವಲಯದಲ್ಲಿ ಭುವನಹಳ್ಳಿಯಲ್ಲಿ ಈಗಾಗಲೇ ಪ್ರಾರಂಭ ಆಗಿದ್ದು ಸುಮಾರು 200 ಕೋಟಿ ವೆಚ್ಚದಲ್ಲಿ 2023 ಡಿಸೆಂಬರ್ ವೇಳೆಗೆ ಕಾರ್ಯಾರಂಭ ಆಗುತ್ತೆ ಅಂತಕಂತ ನಿರೀಕ್ಷೆಯನ್ನು ನಾವೆಲ್ಲ ಹೊಂದಿದ್ದೇವೆ ಹಾಗೆ ಲೋಕೋಪಯೋಗ ಇಲಾಖೆ ಅಡಿಯಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ 4ನೇ ಹಂತದ ಅಡಿಯಲ್ಲಿ 497.42 ಕೋಟಿ ವೆಚ್ಚದಲ್ಲಿ 25 ಪ್ಯಾಕೇಜ್ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಂಡಿದೆ ಅರಸೀಕೆರೆ ತಾಲೂಕು ನ್ಯಾಯಾಲಯದ ಸಂಕೀರ್ಣ 13 ಕೋಟಿ ಚಂದ್ರಾಯಪಟ್ಟಣ ತಾಲೂಕಿನ ನ್ಯಾಯಾಲಯ ಸಂಕೀರ್ಣ 10 ಕೋಟಿ ಅಂಜಾಜು ಮೊತ್ತದ ಕಾಮಗಾರಿಗಳು ಈಗಾಗಲೇ ಪ್ರಗತಿಯನ್ನು ಕೂಡ ಇದೆ ಹಾಗೆಯೇ ಅರಸೀಕೆರೆಯಿಂದ 58 ಕೋಟಿ ರೂಪಾಯಿ ವೆಚ್ಚದ ಇಂಜಿನಿಯರಿಂಗ್ ಕಾಲೇಜು ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸನ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜ್ ಸಂಸ್ಥೆಗೆ ಕೂಡ ಹೆಚ್ ಮಾದರಿ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಪ್ರಗತಿಯಲ್ಲಿ ಇದೆ ಅಂತಕಂತದ್ದು ಜೊತೆನಲ್ಲಿ ನಗರದಲ್ಲಿ ಜಿಲ್ಲಾಡಳಿತ ಕಚೇರಿ ಸಂಕೀರ್ಣ ಇದರ ನಿರ್ಮಾಣಕ್ಕೆ ಮೊದಲನೇ ಹಂತದಲ್ಲಿ 10 ಕೋಟಿಗಳಿಗೆ ಅನುಮೋದನೆಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ ಹಾಗೂ ಹಾಸನ ನಗರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ರು 10 ಕೋಟಿಗಳಿಗೆ ಅನುಮೋದನೆಗೊಂಡಿದ್ದು ಕಾಮಗಾರಿಯು ಕೂಡ ಪ್ರಗತಿಯಲ್ಲಿದೆ ಆಯುಷ್ ಇಲಾಖೆ ವತಿಯಿಂದಲೂ ಕೂಡ ರಕ್ತದ ಒತ್ತಡ ಸಕ್ಕರೆ ಕಾಯಿಲೆ ಮಾನಸಿಕ ರೋಗ ಇತ್ಯಾದಿಗಳಿಗೆ ಪ್ರತಿನಿತ್ಯ ಅವಲೋಕನ ಸಮೀಕ್ಷೆ ನಡೆಸಲಾಗುತ್ತಿರುವುದರಿಂದ ಆರೋಗ್ಯ ಕ್ಷೇಮ ಕೇಂದ್ರಗಳ ಸುತ್ತಮುತ್ತಲಿನ ಸಾರ್ವಜನಿಕರು ಈಗಲೂ ಕೂಡ ಪ್ರಯೋಜನವನ್ನು ಪಡೆಯುತ್ತಾರೆ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ ವಿವೇಕ ಶಾಲಾ ಯೋಜನೆ ಅಡಿಯಲ್ಲಿ ಜಿಲ್ಲೆಗೆ 193 ಕೊಠಡಿ ನಿರ್ಮಾಣಕ್ಕೆ 27 ಕೋಟಿ ಅನುದಾನ ನಿಗದಿಯಾಗಿದೆ ಇದುವರೆಗೆ 16 ಕೋಟಿ ಅನುದಾನ ಬಿಡುಗಡೆ ಆಗಿರುತ್ತೆ 6 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದೆ ನಮ್ಮ ರಾಷ್ಟ್ರ ಸಾಧಿಸಿರತಕ್ಕಂತ ಗಣನೀಯ ಸಾಧನೆ ಇದೀಗ ಚಂದ್ರಯಾನ 3ರ ಯೋಜನೆಗೆ ಚಾಲನೆ ನೀಡಿದ್ದು ಶೀಘ್ರದಲ್ಲೇ ಅದರ ಯಶಸ್ಸಿನ ಫಲ ಸಿಗಲಿದೆ ನಮ್ಮ ಉಪಗ್ರಹ ಉಡಾವಣೆಯಲ್ಲೂ ಕೂಡ ನಮ್ಮ ರಾಷ್ಟ್ರ ಅಗ್ರಗಣ್ಯ ಸ್ಥಾನದಲ್ಲಿ ಬರಲಿಕ್ಕೂ ಕೂಡ ಸಾಧ್ಯ ಆಗಿದೆ ಅಂತಕ್ಕಂಥ ಹೆಮ್ಮೆಯ ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಹಾಸನ ಜಿಲ್ಲೆ ಹೆಮ್ಮೆ ಅಂದರೆ ಹಲ್ಬಿಡಿ ಶಾಸನವು ಕನ್ನಡ ಲಿಪಿಯಲ್ಲಿ ರಚಿಸಿದ್ದು ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಹಾಸನ ಜಿಲ್ಲೆಯ ಹಲ್ಬಿಡಿ ಎಂಬ ಸ್ಥಳದಲ್ಲಿದೆ ಕದಂಬ ವಂಶದ ಕಾಕುಸ್ತವರ್ಮ ಬರೆಸಿದ ದತ್ತಿ ಶಾಸನ ಇದಾಗಿದೆ ಹಲ್ಬಿಡಿ ಶಾಸನ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿದ್ದರೂ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಪ್ರೌಢ ಕನ್ನಡವನ್ನು ನಿರೂಪಿಸುತ್ತಿದೆ ಕರ್ನಾಟಕದ ಹೊಯ್ಸಳ ಸಾಮ್ರಾಜ್ಯದಲ್ಲಿ ವಿಶ್ವವಿಖ್ಯಾತ ಬೇಲೂರು ಮತ್ತು ಹಳೆಯ ಬೀಡು ಪ್ರವಾಸೋದ್ಯಮದ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಸಂಗತಿ ಹಾಗೆ ಇನ್ನೊಂದು ಗರಿಮೆ ಅಂತ ಹೇಳಿದ್ರೆ ಗಂಗರ ಕಾಲದ ಚಾಮುಂಡರಾಯ 10ನೇ ಶತಮಾನದಲ್ಲಿ ಸೇನಾಧಿಪತಿ ವಾಸ್ತುಶಿಲ್ಪಿ ಕವಿ ಮತ್ತು ಮಂತ್ರಿಯಾಗಿ ಶ್ರವಣ ಬೆಳಗೊಳದಲ್ಲಿ ಸರಿಸುಮಾರು 57.8 ಅಡಿ ಎತ್ತರದ ಏಕಶಿಲಾ ಬೊಮ್ಮಟ ಮೂರ್ತಿಯನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇದು ವಿಶ್ವ ಪ್ರಸಿದ್ಧಿಯಾದ ಬೊಮ್ಮಟ ಮೂರ್ತಿ ತಮಗೆಲ್ಲ ತಿಳಿದಂತೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕವು ಕೂಡ ಜರುಗಿ ಪ್ರಪಂಚದ ಎಲ್ಲ ಭಾಗದಿಂದಲೂ ಕೂಡ ಭಕ್ತಾದಿಗಳನ್ನು ಆಕರ್ಷಣೆ ಮಾಡತಕ್ಕಂಥದ್ದು ಒಂದು ವಿಶೇಷತೆ ನಮ್ಮ ಹಾಸನ ಜಿಲ್ಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಬಹಳ ಹತ್ತಿರದಲ್ಲೇ ಹಾಸನಾಂಬೆಯ ವಾರ್ಷಿಕೋತ್ಸವ ಏರ್ಪಡಿಸತಕ್ಕಂಥ ಅದಿದೆ ಆದರೆ ಈ ದೇವಸ್ಥಾನ
ನಮ್ಮ ಹಾಸನದ ಅಧಿದೇವತೆ ಹಾಸನಾಂಬೆಯ ವಾರ್ಷಿಕೋತ್ಸವ ಉತ್ಸವ ಕೂಡ ಅತಿ ಶೀಘ್ರದಲ್ಲೇ ಬರಲಿದೆ ಅಂತಕಂತದ್ದು ಈ ನಾಡ ದೇವತೆಗೆ ಕೃಪೆ ಎಲ್ಲ ನಮ್ಮೆಲ್ಲ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಅಧಿದೇವತೆಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಹಾಸನ ಜಿಲ್ಲೆ ಪ್ರಮುಖವಾಗಿ ಹೇಮಾವತಿ ಯಗಚಿ ವಾಟೆಹೊಳೆ ಜಲಾಶಯಗಳಿದ್ದು ಕೃಷಿ ಚಟುವಟಿಕೆ ಮತ್ತು ಕುಡಿಯುವ ನೀರಿಗೆ ಬಳಕೆಯಾಗ್ತಾ ಇದೆ ಹೇಮಾವತಿ ನದಿಯು ಕಾವೇರಿ ನದಿಯ ಉಪನದಿಯಾಗಿದ್ದು ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಲಾಗಿದೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಾಗಿ ವಿಂಗಡಿಸಿ ಇದರ ಜೊತೆ ಏತ ನೀರಾವರಿಗೂ ಕೂಡ ಅರಕಲಗೂಡು ನವಿಲೆ ಬಾಗೂರು ಮುಂತಾದ ಕಾಲುವೆಗಳನ್ನು ಕೂಡ ನಿರ್ಮಿಸತಕ್ಕಂಥದ್ದು ಹೇಮಾವತಿ ಜಲಾಶಯವು ಹಾಸನ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಯ ರೈತರಿಗೆ ವರದಾನವಾಗಿದ್ದು ಹೇಮಾವತಿ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುವ ನೀರನ್ನು ನೀರಾವರಿ ಮತ್ತು ಕುಡಿಯುವ ನೀರು ಬಳಕೆ ಉದ್ದೇಶಗಳಿಗೆ ಮಾತ್ರ ಉಪಯೋಗಿಸ್ತಾ ಇದ್ದೇವೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ 161 ಕೋಟಿ ರೂಪಾಯಿ ವೆಚ್ಚದಲ್ಲಿ 222 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಪಡಿಸತಕ್ಕಂತದ್ದು ಹಾಗೆ 45 ಕಾಮಗಾರಿಗಳು ಈಗಾಗಲೇ ಅನುಮೋದನೆ ಆಗಿದೆ ಒಟ್ಟಾರೆ 203 ಕಿಲೋಮೀಟರ್ ರಸ್ತೆಗಳನ್ನು ಡಾಂಬರೀಕರಣ ಮಾಡಿ ಕಾರ್ಯ ಪೂರ್ಣಗೊಳಿಸಿದ್ದೇವೆ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಬೋಧಕ ಆಸ್ಪತ್ರೆಯಲ್ಲಿ ಎಬಿ ಎಆರ್ಕೆ ಯೋಜನೆಯನ್ನು ಅಳವಡಿಸಿಕೊಂಡಿದ್ದು ರಾಜ್ಯದ ಎಲ್ಲ ಬೋಧಕ ಆಸ್ಪತ್ರೆಗಳ ಪೈಕಿ ಮೊದಲನೇ ಸ್ಥಾನವನ್ನು ಪಡೆದಿದೆ ಅಂತಕ್ಕಂಥ ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಇದೇ ಸಂಸ್ಥೆಯ ಅಡಿಯಲ್ಲಿ ಲಕ್ಷ ಯೋಜನೆ ಅಡಿಯಲ್ಲಿ ಆಸ್ಪತ್ರೆಯ ಹೆರಿಗೆ ಕೊಠಡಿ ಮತ್ತು ಶಸ್ತ್ರಚಿಕಿತ್ಸಾ ಕೊಠಡಿಯ ನಿರ್ವಹಣೆ ಸಂಬಂಧ ಈ ವರ್ಷವೂ ಈ ಸಂಸ್ಥೆಗೆ ಮಾನ್ಯತೆ ದೊರಕಿದ್ದು ರಾಷ್ಟ್ರೀಯ ಮಟ್ಟದ ಮೌಲ್ಯಮಾಪನದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ಅಭಿನಂದನಾರ್ಹ ಮತ್ತು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯು ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಈಗಾಗಲೇ ಹಾಸನ ವಿಮಾನ ನಿಲ್ದಾಣ ನಗರದ ಹೊರವಲಯದಲ್ಲಿ ಭುವನಹಳ್ಳಿಯಲ್ಲಿ ಈಗಾಗಲೇ ಪ್ರಾರಂಭ ಆಗಿದ್ದು ಸುಮಾರು 200 ಕೋಟಿ ವೆಚ್ಚದಲ್ಲಿ 2023 ಡಿಸೆಂಬರ್ ವೇಳೆಗೆ ಕಾರ್ಯಾರಂಭ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾವೆಲ್ಲ ಹೊಂದಿದ್ದೇವೆ ಹಾಗೆ ಲೋಕೋಪಯೋಗ ಇಲಾಖೆ ಅಡಿಯಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ 4ನೇ ಹಂತದ ಅಡಿಯಲ್ಲಿ 497.42 ಕೋಟಿ ವೆಚ್ಚದಲ್ಲಿ 25 ಪ್ಯಾಕೇಜ್ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಂಡಿದೆ ಅರಸೀಕೆರೆ ತಾಲೂಕು ನ್ಯಾಯಾಲಯದ ಸಂಕೀರ್ಣ 13 ಕೋಟಿ ಚಂದ್ರಾಯಪಟ್ಟಣ ತಾಲೂಕಿನ ನ್ಯಾಯಾಲಯ ಸಂಕೀರ್ಣ 10 ಕೋಟಿ ಅಂದಾಜು ಮೊತ್ತದ ಕಾಮಗಾರಿಗಳು ಈಗಾಗಲೇ ಪ್ರಗತಿಯಲ್ಲಿ ಕೂಡ ಇದ್ದಾವೆ ಹಾಗೆಯೇ ಅರಸೀಕೆರೆಯಿಂದ 58 ಕೋಟಿ ರೂಪಾಯಿ ವೆಚ್ಚದ ಇಂಜಿನಿಯರಿಂಗ್ ಕಾಲೇಜು ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸನ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜ್ ಸಂಸ್ಥೆಗೆ ಕೂಡ ಹೆಚ್ಚು ಮಾದರಿ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಪ್ರಗತಿಯಲ್ಲಿ ಇದೆ ಅಂತಕ್ಕಂಥದ್ದು ಜೊತೆಯಲ್ಲಿ ನಗರದಲ್ಲಿ ಜಿಲ್ಲಾಡಳಿತ ಕಚೇರಿ ಸಂಕೀರ್ಣ ಇದರ ನಿರ್ಮಾಣಕ್ಕೆ ಮೊದಲನೇ ಹಂತದಲ್ಲಿ 10 ಕೋಟಿಗಳಿಗೆ ಅನುಮೋದನೆಗೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ ಹಾಗೂ ಹಾಸನ ನಗರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ರೂ 10 ಕೋಟಿಗಳಿಗೆ ಅನುಮೋದನೆಗೊಂಡಿದ್ದು ಕಾಮಗಾರಿಯು ಕೂಡ ಪ್ರಗತಿಯಲ್ಲಿದೆ ಆಯುಷ್ ಇಲಾಖೆ ವತಿಯಿಂದಲೂ ಕೂಡ ರಕ್ತದ ಒತ್ತಡ ಸಕ್ಕರೆ ಕಾಯಿಲೆ ಮಾನಸಿಕ ರೋಗ ಇತ್ಯಾದಿಗಳಿಗೆ ಪ್ರತಿನಿತ್ಯ ಅವಲೋಕನ ಸಮೀಕ್ಷೆ ನಡೆಸಲಾಗುತ್ತಿರುವುದರಿಂದ ಆರೋಗ್ಯ ಕ್ಷೇಮ ಕೇಂದ್ರಗಳ ಸುತ್ತಮುತ್ತಲಿನ ಸಾರ್ವಜನಿಕರು ಈಗಲೂ ಕೂಡ ಪ್ರಯೋಜನವನ್ನು ಪಡೀತಾರೆ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ ವಿವೇಕ ಶಾಲಾ ಯೋಜನೆ ಅಡಿಯಲ್ಲಿ ಜಿಲ್ಲೆಗೆ 193 ಕೊಠಡಿ ನಿರ್ಮಾಣಕ್ಕೆ 27 ಕೋಟಿ ಅನುದಾನ ನಿಗದಿಯಾಗಿದೆ ಇದುವರೆಗೆ 16 ಕೋಟಿ ಅನುದಾನ ಬಿಡುಗಡೆ ಆಗಿರುತ್ತೆ 6 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದೆ